ಮೋದಿ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗುವುದಕ್ಕೆ ಮೈಸೂರು ಕೊಡಗು ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ದೆಹಲಿಗೆ ಆಗಮಿಸಿದ್ದಾರೆ ಮೈಸೂರಿನ ಸಂಸದ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ಸಂಸತ್ತನ್ನು ಪ್ರವೇಶಿಸ್ತಾ ಇದ್ದೀನಿ, ತುಂಬಾ ಸಂತೋಷವಾಗ್ತಾ ಇದೆ. ಮೋದಿ ಆಡಳಿತದಲ್ಲಿ ನಾವಿದ್ದೀವಿ ಅನ್ನೋದೇ ಖುಷಿ ವಿಚಾರ ಅಂತ ವಿಸ್ತಾರ ನ್ಯೂಸ್ ಒಟ್ಟಿಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಅನುಭವ, ಒಂದು ಐತಿಹಾಸಿಕ ಕ್ಷಣ. ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶ ಮಾಡುವಂಥದ್ದು ಅತ್ಯಂತ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ನನ್ನ ಇಡೀ ಎಲ್ಲ ಭಾರತೀಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೌದು, ನಾವು ಪ್ರತಿಯೊಬ್ಬ ಸಂಸದರು ಕೂಡ ಭಾಗಿಯಾಗ್ತಾರೆ. ಇಂಥ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಉಪಸ್ಥಿತರಿರ್ತೀವಿ. ನಮ್ಮ ಪ್ರಧಾನಮಂತ್ರಿಯವರ ಈ ಹೊಸ ಒಂದು ಯುಗ ಪ್ರಾರಂಭ ಆಗುತ್ತೆ. ಸೊ ಅದಕ್ಕಾಗಿ ನಾವೆಲ್ಲರೂ ಒಂದು ಒತ್ತನ್ನು. ಮೋದಿ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗುವುದಕ್ಕೆ ಮೈಸೂರು ಕೊಡಗು ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ದೆಹಲಿಗೆ ಆಗಮಿಸಿದ್ದಾರೆ ಮೈಸೂರಿನ ಸಂಸದ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ಸಂಸತ್ತನ್ನು ಪ್ರವೇಶಿಸ್ತಾ ಇದ್ದೀನಿ, ತುಂಬಾ ಸಂತೋಷವಾಗ್ತಾ ಇದೆ. ಮೋದಿ ಆಡಳಿತದಲ್ಲಿ ನಾವಿದ್ದೀವಿ ಅನ್ನೋದೇ ಖುಷಿ ವಿಚಾರ ಅಂತ ವಿಸ್ತಾರ ನ್ಯೂಸ್ ಒಟ್ಟಿಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಅನುಭವ, ಒಂದು ಐತಿಹಾಸಿಕ ಕ್ಷಣ. ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶ ಮಾಡುವಂಥದ್ದು ಅತ್ಯಂತ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ನನ್ನ ಇಡೀ ಎಲ್ಲ ಭಾರತೀಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೌದು, ನಾವು ಪ್ರತಿಯೊಬ್ಬ ಸಂಸದರು ಕೂಡ ಭಾಗಿಯಾಗ್ತಾರೆ. ಇಂಥ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಉಪಸ್ಥಿತರಿರ್ತೀವಿ. ನಮ್ಮ ಪ್ರಧಾನಮಂತ್ರಿಯವರ ಈ ಹೊಸ ಒಂದು ಯುಗ ಪ್ರಾರಂಭ ಆಗುತ್ತೆ. ಸೊ ಅದಕ್ಕಾಗಿ ನಾವೆಲ್ಲರೂ ಒಂದು ಒತ್ತನ್ನು. ಮೋದಿ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗುವುದಕ್ಕೆ ಮೈಸೂರು ಕೊಡಗು ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ದೆಹಲಿಗೆ ಆಗಮಿಸಿದ್ದಾರೆ ಮೈಸೂರಿನ ಸಂಸದ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಮಹಾರಾಜ ಯದುವೀರ್ ಆಗಮಿಸಿದ್ದಾರೆ ದೆಹಲಿಗೆ. ಸಂಸತ್ತನ್ನು ಪ್ರವೇಶಿಸ್ತಾ ಇದ್ದೀನಿ, ತುಂಬಾ ಸಂತೋಷವಾಗ್ತಾ ಇದೆ. ಮೋದಿ ಆಡಳಿತದಲ್ಲಿ ನಾವಿದ್ದೀವಿ ಅನ್ನೋದೇ ಖುಷಿ ವಿಚಾರ ಅಂತ ವಿಸ್ತಾರ ನ್ಯೂಸ್ ಒಟ್ಟಿಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಅನುಭವ, ಒಂದು ಐತಿಹಾಸಿಕ ಕ್ಷಣ. ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತನ್ನು ಪ್ರವೇಶ ಮಾಡುವಂಥದ್ದು ಅತ್ಯಂತ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ನನ್ನ ಇಡೀ ಎಲ್ಲ ಭಾರತೀಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೌದು, ನಾವು ಪ್ರತಿಯೊಬ್ಬ ಸಂಸದರು ಕೂಡ ಭಾಗಿಯಾಗ್ತಾರೆ. ಇಂಥ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಉಪಸ್ಥಿತರಿರ್ತೀವಿ. ನಮ್ಮ ಪ್ರಧಾನಮಂತ್ರಿಯವರ ಈ ಹೊಸ ಒಂದು ಯುಗ ಪ್ರಾರಂಭ ಆಗುತ್ತೆ. ಸೊ ಅದಕ್ಕಾಗಿ ನಾವೆಲ್ಲರೂ ಒಂದು ಒತ್ತನ್ನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.